ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 157. ನೀತಿ ನಿರ್ಣಯವು ಒಂದು ಆಶೀರ್ವಾದಕರ ಸಂಗತಿಯಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ಅದು ನಮ್ಮ ಸ್ವಭಾವವನ್ನು ಬದಲಾಯಿಸುವುದಿಲ್ಲ. ನಾವು ಇನ್ನೂ ಮಾನವ ಜೀವಿಗಳೇ. ನಾವು ಪಾಪದ ನಿಷ್ಠಕರ ಸ್ಥಿತಿಯಿಂದ ಮತ್ತು ದೇವರೊಂದಿಗಿನ ವಿಮುಖತೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಮಾನವ ಪಾಪಿಗಳಾಗುವ ಬದಲಾಗಿ ನಾವು ಮಾನವ ಪುತ್ರರಾಗಿದ್ದೇವೆ. ಹಾಗೆ ನಾವು ಪುತ್ರರಾಗಿರುವುದರಿಂದ ದೇವರು ಹಾಗೆಂದು ನಮ್ಮ ಸಂಗಡ ಮಾತನಾಡುತ್ತಾನೆ. ಸುವಾರ್ಥಗದಲ್ಲಿ ಆತನು ಚಿಕ್ಕ ಹಿಂಡಿಗಾಗಿ ಜೊತೆ ಬಾಧ್ಯಸ್ಥರಿಗಾಗಿ ಕಂದ ನನ್ನ ಕಡೆಗೆ ಮನಸ್ಸು ಕೊಡು ಎಂದು ಹೇಳಿ ಕರೆಯುತ್ತಿದ್ದನು. ಅಂದರೆ ನಮ್ಮನ್ನೇ ನಿಮ್ಮೆಲ್ಲ ಲೌಕಿಕ ಅಧಿಕಾರವನ್ನು, ನಿಮ್ಮ ಚಿತ್ತವನ್ನು, ನಿಮ್ಮ ತಲಾಂತುಗಳನ್ನು, ನಿಮ್ಮದೆಲ್ಲವನ್ನು ನನಗೆ ಕೊಡಿರಿ. ಕ್ರಿಸ್ತನು ಸಹ ನಿಮಗೆ ಈ ಮಾದರಿಯನ್ನು ಹಾಕಿಕೊಟ್ಟಿದ್ದಾನೆ. ನಾನು ನಿಮ್ಮನ್ನು ಮಾನವರಿಗಿಂತ ಎತ್ತರದ ಸಮತಲದಲ್ಲಿ ನನ್ನ ಪುತ್ರರನ್ನಾಗಿ ಮಾಡುತ್ತೇನೆ. ನಾನು ನಿಮ್ಮನ್ನು ಆತ್ಮಿಕ ಪುತ್ರರನ್ನಾಗಿ, ಕ್ರಿಸ್ತನಂತಹ ಆತ್ಮಿಕ ಶರೀರ ಧರಿಸಿದವರನ್ನಾಗಿ, ಪುನರುತ್ಥಾನಗೊಂಡ ಯೇಸುವಿನಂತೆ ಆತ್ಮಿಕ ದೇಹವುಳ್ಳವರನ್ನಾಗಿ, ದೇವರ ತತ್ವದ ಮೂರ್ತಿಯನ್ನಾಗಿ ಮಾಡುತ್ತೇನೆ. ನೀವು ಲೋಕದ ನಿರೀಕ್ಷೆಗಳನ್ನು, ಆಕಾಂಕ್ಷೆಗಳನ್ನು, ಗುರಿಯನ್ನು ಸಂಪೂರ್ಣವಾಗಿ ತೊರೆದು ಬಿಡುವುದಾದರೆ, ಮಾನವ ಸ್ವಭಾವವನ್ನು ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸಿಕೊಳ್ಳುವುದಾದರೆ ಮತ್ತು ಅದನ್ನು ನನ್ನ ಸೇವೆಯಲ್ಲಿ ಉಪಯೋಗಿಸುವುದಾದರೆ, ನಾನು ನಿಮಗೆ ನಿಮ್ಮ ಜನಾಂಗದವರಿಗಿಂತ ಇನ್ನೂ ಉತ್ತಮವಾದ ಸ್ವಭಾವವನ್ನು ನೀಡುತ್ತೇನೆ. ನಾನು ನಿಮ್ಮನ್ನು ದೈವಿಕ ಸ್ವಭಾವದ ಪಾಲುದಾರರನ್ನಾಗಿ ಮಾಡುತ್ತೇನೆ. ದೇವರ ಬಾಧ್ಯಸ್ಥರು ಮತ್ತು ಕ್ರಿಸ್ತನೊಂದಿಗೆ ಜೊತೆ ಬಾಧ್ಯಸ್ಥರು ಆಗಿ ಮಾಡುತ್ತೇನೆ. ನೀವು ಆತನೊಂದಿಗೆ ಶ್ರಮೆ ಹೊಂದುವುದಾದರೆ ನೀವು ಆತನೊಂದಿಗೆ ಮಹಿಮೆಯನ್ನು ಹೊಂದುವವರು ಆಗಬೇಕು ಎಂದು ದೇವರು ಹೇಳುತ್ತಾನೆ. ಸುವಾರ್ತೆಯಲ್ಲಿ ತಮ್ಮ ಮುಂದೆ ಇಟ್ಟಿರುವ ಈ ಬಹುಮಾನವನ್ನು ಸರಿಯಾಗಿ ಗೌರವಿಸಿ, ಸಂತೋಷದಿಂದ ಎಲ್ಲ ಭಾರವನ್ನು ಬದಿಗಿರಿಸಿ, ನೇಮಕವಾದ ಓಟವನ್ನು ಗೆಲ್ಲುವಂತೆ ತಾಳ್ಮೆಯಿಂದ ಓಡುವವರಿಗೆ ನಮ್ಮ ನೀತಿ ನಿರ್ಣಯವನ್ನು ಭದ್ರಪಡಿಸಿಕೊಳ್ಳಲು ನಮ್ಮ ಕಾರ್ಯಗಳಿಗೆ ಕರೆ ನೀಡಲಾಗಲಿಲ್ಲ. ಈ ದೆಸೆಯಲ್ಲಿ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ನಮ್ಮ ಕರ್ತನಾದ ಯೇಸುವೆ ಮಾಡಿದ್ದಾನೆ. ನಾವು ನಂಬಿಕೆಯಿಂದ ಆತನು ಪೂರ್ಣಗೊಳಿಸಿದ ಕಾರ್ಯವನ್ನು ಒಪ್ಪಿಕೊಳ್ಳುವಾಗ ನಾವು ನೀತಿ ನಿರ್ಣಯವನ್ನು ಹೊಂದಿಕೊಳ್ಳುತ್ತೇವೆ ಮತ್ತು ಸಮತಲ ಎನ್ಗೆ ಎತ್ತಲ್ಪಡುತ್ತೇವೆ. ಆದರೆ ಈಗ ನಾವು ಮುಂದುವರೆಯುವುದಾದರೆ ನಾವು ಕ್ರಿಯೆಗಳಿಲ್ಲದೆ ಹೋಗಲಾರೆವು. ನಿಜವಾಗಿ ನಾವು ನಮ್ಮ ನಂಬಿಕೆಯನ್ನು ಕಳಕೊಳ್ಳಬಾರದು. ಇಲ್ಲವಾದರೆ ಅವರೊಂದಿಗೆ ನಮ್ಮ ನೀತಿ ನಿರ್ಣಯವನ್ನು ಕಳಕೊಳ್ಳುತ್ತೇವೆ. ಆದರೆ ನೀತಿ ನಿರ್ಣಯ ಹೊಂದಿದ ಮೇಲೆ ಮತ್ತು ನಂಬಿಕೆಯಲ್ಲಿ ಮುಂದುವರಿಯುವಾಗ ಆತನಿಂದ ಹುಟ್ಟಿದವರಾದ ನಮಗೆ ಕೊಡಲ್ಪಟ್ಟ ಕೃಪೆಯ ನಿಮಿತ್ತ ದೇವರಿಗೆ ಅಂಗೀಕಾರ ಅರ್ಹವಾಗುವ ಕಾರ್ಯಗಳನ್ನು ಮಾಡಲು, ಫಲವನ್ನು ಕೊಡಲು ಶಕ್ತರಾಗುತ್ತೇವೆ ಮತ್ತು ದೇವರು ಇದನ್ನು ಬಯಸುತ್ತಾನೆ. ಯಾಕೆಂದರೆ ಇದನ್ನು ನಾವು ಮಾಡಲು ಒಡಂಬಡಿಕೆ ಮಾಡಿಕೊಂಡ ತ್ಯಾಗವಾಗಿದೆ. ನಾವು ನಮಗಿರುವುದೆಲ್ಲವನ್ನು ನೀಡುವುದರ ಮೂಲಕ ಮಹಾ ಬಹುಮಾನವನ್ನು ಮೆಚ್ಚಿಕೊಳ್ಳುವುದನ್ನು ತೋರಿಸಬೇಕೆಂದು ದೇವರು ಬಯಸುತ್ತಾನೆ. ಮನುಷ್ಯರಿಗಾಗಿ ಅಲ್ಲ, ಆದರೆ ದೇವರಿಗೆ, ಕ್ರಿಸ್ತನ ಮೂಲಕ ಪವಿತ್ರವಾದ ಆತನಿಗೆ ಅಂಗೀಕಾರಾರ್ಹವಾದ ತ್ಯಾಗ ಅರ್ಪಿಸಬೇಕು ಮತ್ತು ಅದು ನಮ್ಮ ವಿವೇಕಪೂರ್ವಕವಾದ ಆರಾಧನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.